ಏನಿದೆ ಅಂತ ಈಗ ನಮ್ಮ ಅಪ್ಪ ಅನ್ಬಾಕ್ಸ್ ಮಾಡ್ತಾರೆ. ಇದ್ರಲ್ಲಿ ಕ್ಯಾಮ್ರಾ ಇದೆ. 50,000 ಕೊಟ್ಬಿಟ್ಟು ಗ್ಲಾಸಸ್ ನ ತರಿಸುವಷ್ಟು ದುಡ್ಡು ಮಾಡ್ಬಿಟ್ಟು ಅವ್ರಿಗೇನ್ ಗೊತ್ತು ನಾನು ಹಾಕೊಂಡಿರೋದು ಕ್ಯಾಮ್ರಾ ಗ್ಲಾಸ್ ನ ಅಂತ. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಮನೆಯಿಂದ. ಆ್ಯಂಡ್ ತುಂಬಾ ಜನರಿಗೆ ನಿನ್ನೆ ನಾನು ಇದ್ರಲ್ಲಿ ಏನಿದೆ ಗೆಸ್ ಮಾಡಿ ಅಂತ ಹೇಳಿದ್ದೆ. ಸೊ ಇದರ ಅಮೌಂಟ್ ನಾನು ನಿಮ್ಗೆ ಹೇಳಿದ್ದೆ 48,000 ಚಿಲ್ಲರೆ ಇತ್ತು, 49,000 ಕೊಡೋಣ. ಸೊ ಇದ್ರಲ್ಲಿ ಏನಿದೆ ಗೆಸ್ ಮಾಡಿ ಅಂದರೆ 100% ಅಲ್ಲಿ ಒಂದು 80% ಜನ ಬರೀ ಡ್ರೋನ್ ಅಂತ ಕಮೆಂಟ್ ಹಾಕಿದ್ರಿ. ನಾನು ಮೊನ್ನೆ ವ್ಲಾಗಲ್ಲಿ ಹೇಳಿದ್ದೆ ಡ್ರೋನ್ ತೊಗೋಬೇಕು ಅಂತಿದ್ದೀನಿ ಅಂತ. ಸೊ ಅದನ್ನ ಗೆಸ್ ಮಾಡಿ ಡ್ರೋನ್ ಅಂತ ಕಮೆಂಟ್ ಹಾಕಿದ್ರಿ. ಬಟ್ ಇದರಲ್ಲಿ ಡ್ರೋನ್ ಇಲ್ಲ. ಏನಿದೆ ಅಂತ ಈಗ ನಮ್ಮ ಅಪ್ಪ ಅನ್ಬಾಕ್ಸ್ ಮಾಡ್ತಾರೆ. ನಮ್ಮ ಅಪ್ಪನ ಕರೆಯೋಣ, ಬನ್ನಿಪ್ಪ. ಅಡ್ರೆಸ್ ಕಾಣಿಸ್ಬಿಡು, ತಿರ್ಸ್ಬಿಡಿ. ಚಾಕು ಎಲ್ಲಿ ಇದೆಯಾ? ಓಕೆ, ನಮ್ಮ ಅಪ್ಪ ಚಾಕು ಜೊತೆಗೆ ಬಂದ್ಬಿಟ್ಟಿದ್ದಾರೆ. ಓಕೆ, ಈಗ ಇದರಲ್ಲಿ ಏನಿದೆ ಅಂತ ನಮ್ಮ ಅಪ್ಪಂಗೆ ಗೊತ್ತು. ಅನ್ಬಾಕ್ಸ್ ಮಾಡಿಪ್ಪ, ಹಿಂಗೆ ತಿರ್ಸ್ಬಿಟ್ಟೆ ಮಾಡಿ, ಬ್ಲರ್ ಮಾಡ್ಬಿಡ್ತೀನಿ ಬೇಕಿದ್ರೆ ಅಡ್ರೆಸ್ನ. ಟಿವಿ ಓಡ್ತಾನೆ ಇದೆ. ಇಷ್ಟೇ ಇಷ್ಟು ಬಾಕ್ಸ್ಗೆ 50,000 ಏನಿರ್ಬೋದು? ಅಷ್ಟು ಕಟ್ಟಿದ್ದೆ ಕವರ್ ಅದು. ಓಕೆ, ಏರ್ ಪ್ಯಾಕ್ ಮಾಡಿರು ಸರ್. ಸೊ ನಮ್ಮ ಅಪ್ಪ ಆಲ್ಮೋಸ್ಟ್ ಅರ್ಧ ಬಾಕ್ಸ್ನ ಅನ್ಬಾಕ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಇರೋದು ಏನು ಅಂದರೆ, ರೇಬ್ಯಾನ್ ಮತ್ತು ಮೆಟಾ ಅವರು ಸೇರಿ ಕೊಲಾಬ್ರೇಟ್ ಮಾಡಿ ಒಂದು ಗ್ಲಾಸಸ್ನ ಕಂಡುಹಿಡಿದಿದ್ದಾರೆ. ಅಂದರೆ ಒಂದು ಗ್ಲಾಸ್ನ ಶುರು ಮಾಡಿದ್ರು. ಸೊ ಯಾವುದು ಕೊಲಾಬ್ರೇಷನ್ ಅಲ್ಲ ಗುರು, ಯಾವುದು ಪೇರ್ಡ್ ಅಲ್ಲ, ನನ್ನ ಸ್ವಂತ ದುಡ್ಡಿಂದ ತರಿಸಿರೋದು. ಸೊ ಇದು ಯಾಕೆ ನಾವು ಅಪ್ಪನ ಕೈ ಅನ್ಬಾಕ್ಸ್ ಮಾಡಿಸ್ತಿದ್ದೀನಿ ಅಂದರೆ, ನಮ್ಮ ಅಪ್ಪ ಅವ್ರಲ್ಲೆಲ್ಲ ಪಾಪ ರೇಬ್ಯಾನ್ ಅಂದರೆ ಹೆಂಗೆ ಯಾವ ಫೇವ್ರೆಟ್. ಓಕೆ, ಸೊ ರೇಬ್ಯಾನ್ ಅಂದರೆ ಒಂದು ಸ್ಪೆಕ್ಟಕಲ್ಸ್ ಕಂಪನಿ, ಅಂದರೆ ಗ್ಲಾಸ್ ಕಂಪನಿ, ಗಾಗಲ್ಸ್. ಸೊ ನಮ್ಮ ಅಪ್ಪ ಅವ್ರ ಕಡೆ ಎಲ್ಲ ರೇಬ್ಯಾನ್ ಹಾಕೊಂಡು ಹೋದ್ರೆ ಓ ಸರಿಯಾಗಿ ದುಡ್ಡಿರೋರು ಅನ್ನೋ ಥರ ಹೇಳ್ತಿದ್ ನಮ್ಮ ಅಪ್ಪ ನಿನ್ನೆ ಹೇಳ್ತಾ ಇರು, ಒಂದು 5,000 ರೇಬ್ಯಾನ್ ಹಾಕೊಂಡು ಹೋಗ್ಬಿಟ್ರೆ ಬಿಡಪ್ಪ ನೀನು ಸಾವುಕಾರ ಮುಂತಿ ಅನ್ನೋ ಥರ ಟ್ರೀಟ್ ಮಾಡ್ತಿದ್ರು ಅಂತ. ಅದಕ್ಕೆ ನಮ್ಮ ಅಪ್ಪನ ಕಡೆ ಅನ್ಬಾಕ್ಸ್ ಮಾಡ್ತಿದ್ದೀನಿ. 50,000 ಗ್ಲಾಸಸ್ನ ಅನ್ಬಾಕ್ಸ್ ಮಾಡ್ತಿದ್ದೀರಿ, ಹೆಂಗ ಅನಿಸ್ತದೆ? ಏನು ಅಂತ 50,000 ಗ್ಲಾಸ್ ನಾನು ಹೆಂಗಿರ್ಬೋದು ಅಂತ ಒಂದು ಆಡ್ದೀನಿ. ಅವ್ನು ನಿನ್ನೆ ಓಕೆ ತೆಗ್ದೇ ಬಿಟ್ರು ಬಾಕ್ಸ್ ನನ್ನ ಅಪ್ಪ. ಇಲ್ಲಿತ್ತಲ್ಲಪ್ಪ, ಇಲ್ಲಿಲ್ಲ ವಾರಿ ಅದು. ಓಕೆ, ಇಲ್ಲಿದೆಯಲ್ಲ ಓಪನಿಂಗು, ಟೇರ್ ಮಾಡಬೇಕು. ಹೌದಾ? ಓಕೆ, ಓ ಎಸ್ ಡ್ಯಾಮ್ ರೇಬ್ಯಾನ್. ಓಕೆ ಓಕೆ ರಾಣಿ ಸುಮ್ಮನೆ ರೀ. ಹಾಕೊಳ್ಳಿ ನೋಡೋಣ. ಓಕೆ, ಸೊ ನಿಮ್ಗೆ ಅನಿಸ್ತಿರ್ಬೋದು ಏನು ಹುಚ್ಚನ ಮಗನ ಏನು 50,000 ಕೊಟ್ಬಿಟ್ಟು ಕೊಡಿ ಒಂದ್ಸರಿ ಹಾಕೊಳ್ಳೆ ನಾನು. 50,000 ಕೊಟ್ಬಿಟ್ಟು ಗ್ಲಾಸಸ್ನ ತರಿಸುವಷ್ಟು ದುಡ್ಡು ಮಾಡ್ಬಿಟ್ಟು ಅವನ ಇಲ್ಲ ಏನು ಅಷ್ಟು ರಿಚ್ ಪರ್ಸನ್ ಏನು ಅನ್ಸ್ಬೋದು. ಇಲ್ಲ, ಇದರ ಅಲ್ಲಿ ಒಂದು ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಗ್ಲಾಸಸ್ ನಾರ್ಮಲ್ ಗ್ಲಾಸಸ್ ಅಲ್ಲ, ಇದು ಗ್ಲಾಸಸ್ ತರಾನೇ ಬಟ್ ಗ್ಲಾಸ್ ಅಲ್ಲ. ಸೊ ಇದರಲ್ಲಿ ಕ್ಯಾಮ್ರಾ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಇದು ಕ್ಯಾಮ್ರಾ ಲೆನ್ಸು ಮತ್ತು ಅದು ಫ್ಲ್ಯಾಶ್ ಆಯಿತಾ. ಸೊ ಇದರಲ್ಲಿ ಇದು ಎರಡರಲ್ಲಿ ಯಾವ್ದು ಕ್ಯಾಮ್ರಾ? ಇದು ಕ್ಯಾಮ್ರಾ ಅನಿಸುತ್ತೆ, ಇದು ಕ್ಯಾಮ್ರಾ, ಇದು ಫ್ಲ್ಯಾಶ್ ಲೈಟು. ಸೊ ಇದನ್ನು ಹಾಕೊಂಡು ನಾವು ಒಂದೇ ಬಟನ್ ಪ್ರೆಸ್ ಮಾಡಿ ಈಗ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಸಡನ್ನಾಗಿ ವಿಡಿಯೋ ಮಾಡಬೇಕು, ಅದೇನೋ ಚೆನ್ನಾಗಿರೋದು ಕಾಣಿಸ್ತು. ಈ ಕಡೆ ಹಾಂ, ಈ ಕಡೆ ಬಟನ್ ಇದೆ. ಸೊ ಹಿಂಗೆ ಪ್ರೆಸ್ ಮಾಡಿದ್ರೆ 1 ಸೆಕೆಂಡ್ಗೆ ರೆಕಾರ್ಡ್ ಶುರು ಆಗುತ್ತೆ ಆ್ಯಂಡ್ ರೆಕಾರ್ಡ್ ಮಾಡ್ಬೋದು ಈ ಕ್ಯಾಮ್ರಾಯಿಂದ. ಸೊ ಹೌ ಸೂಪರ್ಬ್ ಇಸ್ ದಟ್? ಕ್ರೇಜಿ ಅಲ್ಲ ಪಾಪ, ನೀವು ಅಂದ್ಕೊಂಡಿದ್ರಾ ಈ ಥರ ಎಲ್ಲ ಬರುತ್ತೆ ಅಂತ? ವೆರಿ ನೈಸ್. ಅದಷ್ಟೇ ಅಲ್ಲ, ಇದರಲ್ಲಿ ಕಾಲ್ ರಿಸೀವ್ ಮಾಡ್ಬೋದು, ಲೈಟ್ ಇದೆ ನೋಡಿ, ಅದು ರೆಕಾರ್ಡ್ ಆಗ್ತಿದ್ರೆ ಆ ಬಟನ್ ಪ್ರೆಸ್ ಆಗುತ್ತೆ. ಇಲ್ಲಿ ನಮ್ಗೆ ಕಾಣಿಸುತ್ತೆ ಅನ್ಸುತ್ತೀರಾ?
ಅದು ರೆಕಾರ್ಡ್ ಆಗ್ತಿದೆ ಅಂತ ಅರ್ಥ. ಬಟನ್ ಒತ್ತಿದ್ದೀನಲ್ಲ, ಪಾಸ್ ಮಾಡಿ ಈಗ, ಮತ್ತೆ ಬಟನ್ ಪ್ರೆಸ್ ಮಾಡಿ. ಇಲ್ಲಿದೆ ಬಟನ್, ಇಲ್ಲಿ ಇಲ್ಲಿ ಸೈಡ್. ಒನ್ ಸೆಕೆಂಡ್, ಇದು ಆಫ್ ಆಯ್ತಾ? ಇಲ್ಲ ಇಲ್ಲಿದೆ, ಇಲ್ಲೊಂದಿದೆ. ಅಲ್ಲ ಅದು ಬೇರೆ ಬಟನ್, ಅದು ಆನ್ ಆಫ್ ಅದು. ಸೊ ಇಲ್ಲಿ ಸೈಡಲ್ಲಿ ಆನ್ ಆಫ್ ಬಟನ್ ಎಲ್ಲ ಇದೆ. ಇದ್ರ ಮೇಲೆ ಬರ್ತಿದೆ ಲಿಸನ್ ಕಾಲ್ ಲೈವ್ ಸ್ಟ್ರೀಮ್. ಪಟ ಪಟ ಅಂತ ಇದನ್ನ ಸೆಟ್ ಮಾಡಿಬಿಟ್ಟು ನಮ್ಮ ಸ್ಯಾಮ್ಸಂಗ್ ಮಡ್ ಹತ್ರ ಹೋಗ್ಬಿಟ್ಟು ಎಲ್ಲರೂ ರಿಯಾಕ್ಷನ್ ನೋಡೋಣ. ಬನ್ನಿ, ಇದ್ರದ್ದು ಏನೋ ಸೆಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಹೆಂಗೆ, ಏನು ಫಂಕ್ಷನ್ಸ್ ಎಲ್ಲ ಹೆಂಗಿದೆ ಅದೆಲ್ಲ ನಾನು ನನ್ನ ಇನ್ನೊಂದು ಚಾನಲ್ ಇದೆಯಲ್ಲ ಅನ್ಬಾಕ್ಸಿಂಗ್ ಕನ್ನಡ, ಸೊ ನನ್ನ ಆ ಚಾನಲಲ್ಲಿ ಹಾಕ್ತೀನಿ. ಅದು ನೋಡಿರಂತೆ, ನಾಳೆ ಒಂಚೂರು ಫ್ರೀ ಮಾಡಿಕೊಂಡು ಅದ್ರದ್ದು ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ಕಂಪ್ಲೀಟ್ ವೀಡಿಯೋ. ಟೆಕ್ನಿಕಲಿ ನನ್ನ ಪ್ರಕಾರ ಕನ್ನಡದಲ್ಲಿ ಇದೊಂದು ಫಸ್ಟ್ ವೀಡಿಯೋ ಅನಿಸುತ್ತೆ ನಾವು ಈ ಪ್ರಾಡಕ್ಟ್ನ ರಿವ್ಯೂ ಮಾಡ್ತೀವಿ. ಬಿಕಾಸ್ ಯೂಟ್ಯೂಬಲ್ಲಿ ನಾನು ನೋಡಿದೆ ಈ ಗ್ಲಾಸ್ ಬಗ್ಗೆ ಕನ್ನಡದಲ್ಲಿ ಯಾರು ಇನ್ನೂ ಶುರು ಮಾಡಿಲ್ಲ, ಮೀನ್ ಯಾರು ವೀಡಿಯೋ ಮಾಡಿಲ್ಲ. ನನ್ನ ಪ್ರಕಾರ ಅವ್ರು ಮಾಡಿದರೆ ಸಾರಿ, ನಾನು ಮಿಸ್ ಮಾಡಿರ್ತೀನಿ ನೋಡೋದು. ಬಟ್ ನನ್ನ ಯೂಟ್ಯೂಬಲ್ಲಿ ನನಗೆ ಸಿಗಲಿಲ್ಲ ಸರ್ಚ್ ಮಾಡಿದಾಗ. ಸೊ ದಿಸ್ ಇಸ್ ದ ಫಸ್ಟ್ ವೀಡಿಯೋ ನನ್ನ ಪ್ರಕಾರ. ಸೊ ನಾಳೆ ಫ್ರೀ ಮಾಡಿಕೊಂಡು ಇದ್ರದ್ದು ಫಂಕ್ಷನ್ ಬಗ್ಗೆ ಮಾಡ್ತೀನಿ. ಬಟ್ ಈಗ ನಾನು ಸೆಟ್ ಮಾಡ್ಕೊಂಡಿದ್ದೇನೆ, ಹೋಗಿ ಎಲ್ಲರೂ ರಿಯಾಕ್ಷನ್ ನೋಡೋಣ. ಬನ್ನಿ. ಸೊ ಇದು ಚಾರ್ಜ್ ಇಲ್ಲ, ಅದಕ್ಕೆ ಚಾರ್ಜ್ಗೆ ಹಾಕ್ತೀನಿ ಫಸ್ಟು ಸ್ವಲ್ಪ ಹೊತ್ತು. ಓ ಲೈಟ್ ಬರುತ್ತೆ ನೋಡಿ ಇಲ್ಲಿ. ವಾವ್ ಗೈಸ್, ರೆಕಾರ್ಡಿಂಗ್ ನಡೀತಾ ಇದೆ ನೋಡಿ. ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಪ್ಪನೂ ಕಾಣ್ತಿರ್ಬೋದು ನಿಮ್ಮ ಕ್ಲಾಸಿಗೆ. ಹೆಂಗಿರುತ್ತೆ ನೋಡೋಣ ಈಗ ಫುಟೇಜು. ಬನ್ನಿ, ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ. ಗೈಸ್, ರೆಕಾರ್ಡಿಂಗ್ ನಡೀತಾ ಇದೆ ನೋಡಿ. ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಪ್ಪನೂ ಕಾಣ್ತಿರ್ಬೋದು ನಿಮ್ಮ ಕ್ಲಾಸಲ್ಲಿ. ಹೆಂಗಿರುತ್ತೆ ನೋಡೋಣ ಈಗ ಫುಟೇಜು. ಬನ್ನಿ ಗೈಸ್. ಸೊ ಈಗ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ, ಅಲ್ಲೋಗಿ ಅವ್ರ ರಿಯಾಕ್ಷನ್ಸ್ ನೋಡೋಣ. ಬನ್ನಿ, ಕತ್ಲಲ್ಲಿ ಹಾಕೊಂಡು ಗ್ಲಾಸು, ಬ್ಲ್ಯಾಕ್ ಡಾರ್ಕ್ ಗ್ಲಾಸ್ ಹೋಗ್ತಾ ಇದ್ದೀನಿ. ಗೈಸ್, ಕತ್ಲಲ್ಲಿ ಡಾರ್ಕ್ ಗ್ಲಾಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನೀಗ ನನ್ನ ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ರೆಕಾರ್ಡ್ ಆಗ್ತಿದೆ, ನಿಮಗೆ ಹೆಂಗೆ ಕಾಣ್ತಿರುತ್ತೆ ನನ್ನ ಫೋನ್ ಹಿಡಿಯೋ ವೇ, ಮತ್ತು ನಮ್ಮ ಕಾರೆಲ್ಲ ನೈಟ್ ಟೈಮಲ್ಲಿ ಹೆಂಗೆ ಕಾಣ್ತಾ ಇದೆ. ಇದಲ್ಲ ಇಲ್ಲಿ ನಮ್ಮ ಕಾರು, ಅಯ್ಯೋ ಒಳಗೆ ನಿಲ್ಲಿಸ್ಬಿಟ್ಟು ಆಚೆ ಬಂದ್ಬಿಟ್ಟಿದ್ದೀನಿ. ನೈಟ್ ವ್ಯೂ ಹಿಂಗಿದೆ, ನೈಟ್ ವ್ಯೂ ನನ್ನ ಪ್ರಕಾರ ಅಷ್ಟು ಚೆನ್ನಾಗಿರಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ಗೈಸು, ಫೋಟೋ ಇದು, ಲಾಂಗ್ ಪ್ರೆಸ್ ಮಾಡಿದ್ರೆ ವಿಡಿಯೋ. ಈ ವಿಡಿಯೋ ಆನ್ ಮಾಡ್ಬಿಟ್ಟು ಕಾರ್ ಹತ್ತತೀನಿ, ಲೆಟ್ಸಿ. ಈ ವಿಡಿಯೋ ಆನ್ ಮಾಡ್ಬಿಟ್ಟು ಕಾರ್ ಹತ್ತತೀನಿ, ಲೆಟ್ಸಿ. ವಿಡಿಯೋ ಹೆಂಗೆ ಬರ್ತಾ ಇದೆ ಗೊತ್ತಿಲ್ಲ, ನನಗೆ ಖುಷಿ ಆಗ್ತಿದೆ. ಅಂದರೆ ವಿಡಿಯೋ ಮಾಡಿದ ತಕ್ಷಣ ಅದು ಆ್ಯಪಲ್ಲಿ ತೋರಿಸುತ್ತೆ ಇಂಪೋರ್ಟ್ ಮಾಡ್ಬೇಕಂತ. ಪಟ್ ಅಂತ ಇಂಪೋರ್ಟ್ ಮಾಡ್ಕೊಂಡು ನಮ್ಮ ಗ್ಯಾಲರಿಗೆ ಹಾಕೋಬೋದು. ಸೂಪರ್ ಆಗಿದೆ, ನನಗಂತೂ ಸಕ್ಕದ ಇಷ್ಟ ಆಯಿತು. ಐ ಆಮ್ ಸೂಪರ್ ಹ್ಯಾಪಿ. ಇಲ್ಲಿ ಕೀ ಹಾಕೋಣ, ಗಾಡಿ ಸ್ಟಾರ್ಟ್ ಮಾಡೋಣ, ಲಚ್ಕೋ. ಬೇಯಿಸೋ ಮೊದಲೇ ರೋಡ್ ಕತ್ತಲಿದೆ, ಗ್ಲಾಸ್ ಹಾಕೊಂಡು ಓಡ್ಸೋಕ್ಕಾಗಲ್ಲ. ಎತ್ತಿ ಮತ್ತೆ ವಾಪಸ್ ಅಯ್ಯೋ, ವಾಪಸ್ ಈ ಕೇಸಲ್ಲಿ ಇಟ್ಬಿಡೋಣ, ಅಲ್ಲೋಗಿ ಹಾಕೊಳ್ಳೋಣ. ತುಂಬ ಆರಾಮಾಗಿ ಕೇರ್ಫುಲ್ಲಾಗಿ ಎತ್ತಿ ಇಡ್ತಾ ಇದ್ದೀನಿ. ಓಕೆ, ಲಾಕ್ಡ್, ಲಚ್ಕೋ. ಬೇಯಿಸೋ ಒಳಗಿಡಕ್ಕೆ ಮನ್ಸು ಬಂದಿಲ್ಲ, ಮತ್ತೆ ಹಾಕೊಂಡು ಹೋಗ್ತಾ ಇದ್ದೀನಿ. ರೆಕಾರ್ಡಿಂಗ್ ಆನ್ ಆಗಿದೆ, ಹೆಂಗ್ ಬರ್ತಿದೆ ಫುಟೇಜ್ ನನಗೆ ಗೊತ್ತಿಲ್ಲ. ಲೆಟ್ಸ್ ಸೀ. ಸೂಪರ್ ಎಕ್ಸೈಟೆಡ್, ಐ ಲವ್ ದಿಸ್ ಗೈಸ್, ಐ ಲವ್ ದಿಸ್, ಐ ಲವ್ ದಿಸ್. ಒಂಥರ ಸೆಲ್ಫ್ ಖುಷಿ ಸಿಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಸೀಟ್ ಬೆಲ್ಟ್ ಹಾಕಿದ್ದೀನಿ, ಕಮೆಂಟ್ ಹಾಕ್ತಿರೋ ಗೊತ್ತು. ಇದು ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತಿರೋದು ಗೈಸ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ಗೈಸ್, ನನ್ನ ಲೈಫಲ್ಲೇ ನಾನು ಯಾವುದೇ ಒಂದು ವಸ್ತು ಬೈ ಮಾಡಿದಾಗ, ಮೇ ಬಿ ನಾನು ಸ್ಕೋಡಿ ಬೋಡಿ ಬೈ ಮಾಡಿದಾಗ, ಇಲ್ಲ ಬೇರೆ ಏನೇ ಬೈ ಮಾಡಿದ್ರು, ಇನ್ಸ್ಟಾ 360 ಬೈ ಮಾಡಿದಾಗ, ಇಲ್ಲ ಏನೇ ಒಂದು ಬೈ ಮಾಡಿದ್ರು, ಐಫೋನ್ ತೊಗೊಂಡಾಗ್ಲೂ ಇಷ್ಟು ಖುಷಿ ದೇವ್ರಾಣೆಗಾಗಿಲ್ಲ. ಇವತ್ತು ನಂಗೆ ಸಕ್ಕ ಖುಷಿ ಆಗ್ತಿದೆ, ಏನಕ್ಕೋ ಗೊತ್ತಿಲ್ಲ. ಬಟ್ ಐ ಆಮ್ ಹ್ಯಾಪಿ ಐ ಗಾಟ್ ದಿಸ್. ತೊಗೋಬೇಕು ಅನ್ನೋದಿತ್ತು, ಬಟ್ ನಾನು ನನ್ನ ನಾನು ಸ್ಟಾಪ್ ಮಾಡ್ಕೋತಿದ್ದೆ, ಏ ಬೇಡ 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 ಅಂತ. ಬಟ್ ಆಮೇಲೆ ಅನಿಸ್ತು ನನಗೊಂದು ಸೆಲ್ಫ್ ಗಿಫ್ಟ್, ನನ್ನ ಬರ್ಡೇಗೆ ಇದೆ ನನ್ನ ಗಿಫ್ಟ್ ಅಂದ್ಕೊಂಡು ಐ ವಾಟ್ ಇಟ್. ಸೊ ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ತುಂಬ ಕಮ್ಮಿ ನನ್ನ ಖುಷಿನ ಆಚೆ ಹೇಳ್ಕೊಳ್ಳೋದು, ಮತ್ತು ನನ್ನ ಬೇಜಾರನ್ನ ಹೇಳ್ಕೊಳ್ಳೋದು. ನಮ್ಮ ಮನೆಯವ್ರ ಹತ್ರನೂ ಯಾರಿಗೂ ನಾನು ಬಿಟ್ಕೊಡಲ್ಲ. ನಾನು ಖುಷಿಯಾಗಿದ್ದೀನೋ, ಖುಷಿಯಾಗಿದ್ರೆ ಮೇ ಬಿ ಸ್ವಲ್ಪ ಅಯ್ಯೋ ಬೈಕ್ ಬಂದ್ಬಿಡ್ತು ಗುರು, ಸ್ಕ್ರ್ಯಾಚ್ ಕಿಚ್ ಆಗಿಬಿಟ್ಟಿದ್ರೆ ಏನು ಮಾಡೋದು, ಏನು ಆಯಿತು ಸ್ಕ್ರ್ಯಾಚು? ಏನೋ ಸ್ಕ್ರ್ಯಾಚ್ ಆಯಿತು ಗುರು. ನಾನು ಮೊದಲೇ ಕೇರ್ಲೆಸ್, ನನ್ನ ಮಗ ಗೊತ್ತಿಲ್ಲ ಹೆಂಗೆ ಇಟ್ಕೋತೀನಿ ಏನು ಮಾಡ್ತೀನಿ ಅಂತ. ಏನೇ ಆದರೂ ವ್ಲಾಗಲ್ಲಂತೂ ಇರುತ್ತೆ ನೋಡಿ ನೀವು. ಸೊ ಬನ್ನಿ ಈಗ ಇದನ್ನು ಹಾಕ್ಕೊಂಡು ಹೋಗಿ ವಿಡಿಯೋ ಮಾಡಿ ಅವರ ರಿಯಾಕ್ಷನ್ಸ್ ನೋಡೋಣ. ಐ ಆಮ್ ಸೂಪರ್ ಎಕ್ಸೈಟೆಡ್, ಲೆಟ್ಸ್ ಗೋ. ನಾನು ಇದನ್ನು ಹಾಕ್ಕೊಳ್ಳೋದನ್ನು ಒಂದು ವಿಡಿಯೋ ಆಗಬೇಕು ಅಂತ ಹಾಕ್ಕೊತಾ ಇದ್ದೀನಿ. ವಾವ್.
ಹೂ ಹಾಕೊಂಡಿದ ತಕ್ಷಣ ಸೌಂಡ್ ಬರುತ್ತೆ. ಇದೆಲ್ಲ ನಾನು ಇನ್ನೊಂದು ವ್ಲಾಗಲ್ಲಿ ಅಂದು ಅಂದರೆ ನನ್ನ ಇನ್ನೊಂದು ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಿದೆ ಸ್ಪೆಸಿಫಿಕೇಷನ್ಸು, ಏನಿದೆ ಹೆಂಗೆ ಏನೇನು ವರ್ಕ್ ಆಗುತ್ತೆ ಅನ್ನೋದೆಲ್ಲ ತುಂಬ ಡೀಟೇಲ್ಡ್ ಆಗಿ ನಿಮ್ಗೆ ಗೊತ್ತಾಗಬೇಕಂದ್ರೆ ಇನ್ನೊಂದು ವಿಡಿಯೋ ನೋಡಿ. ನೀವು ಕಮೆಂಟ್ ಹಾಕಿದ್ರೆ ಆ ವಿಡಿಯೋನ ಇದ್ರ ಶೂಟ್ ಮಾಡ್ತೀನಿ, ಇದ್ರ ಬಗ್ಗೆ ಶೂಟ್ ಮಾಡ್ತೀನಿ. ಎಸ್ ವಿ ವಾಂಟ್ ಟು ನೋ, ಶೂಟ್ ದ ವಿಡಿಯೋ ಬ್ರೋ, ಶೂಟ್ ದ ವಿಡಿಯೋ ಬ್ರೋ ಅಂತ ಕಮೆಂಟ್ ಹಾಕಿ ಶೂಟ್ ಮಾಡಿ. ಕರೆಕ್ಟಾಗಿ ಏನೇನು ಮಾಡುತ್ತೆ ಈ ಗ್ಲಾಸಲ್ಲಿ, ಏನೇನು ಪವರ್ ಇದೆ ಅಂತ ನಿಮಗೆ ಹೇಳ್ತೀನಿ. ಸೊ ಬನ್ನಿ ಈಗ ಫಸ್ಟ್ ಹೋಗೋಣ. ಏನು ಎತ್ಕೊಂಡು ಕಾರಿಂದ ಇಳಿದು ಕಾರ್ನ ಲಾಕ್ ಮಾಡಿ ಬೆಸ್ಟ್ ನೋಡೋಕೊಳ್ಳೆ. ನಾರ್ಮಲ್ ಗ್ಲಾಸ್ ಹಾಕೊಂಡು ಯಾರು ಹುಚ್ಚನ ಮಗ ಮಧ್ಯರಾತ್ರಿ ಓಡಾಡ್ತವನೆ ಅಂತ ಯೋಚನೆ ಮಾಡ್ತಾರೆ. ನೋಡಿದ್ರೆ ಅವ್ರಿಗೇನು ಗೊತ್ತು ನಾನು ಹಾಕೊಂಡಿರೋದು ಕ್ಯಾಮ್ರಾ ಇರೋ ಗ್ಲಾಸ್ನ ಅಂತ. ಐ ಆಮ್ ಲವಿಂಗ್ ಇಟ್. ಓ ನನಗೆ ಈ ಕತ್ಲು ಇದೆಯಾ ಇಷ್ಟು ಇಷ್ಟೆಲ್ಲ ಕತ್ಲೇ ಇಲ್ಲ, ರೋಡು ಬೆಳಕಿದೆ, ನನಗೊಳ್ಳೆ ಏನಪ್ಪ ಈ ರೇಂಜ್ ಕತ್ಲಿದೆ ಅಂತ ಫೀಲ್ ಆಗ್ತಿದೆ. ಆಬ್ವಿಯಸ್ಲಿ ಗ್ಲಾಸ್ ಹಾಕಿದ್ದೀನಲ್ಲ ಇಷ್ಟು ಡಾರ್ಕ್ ಗ್ಲಾಸು. ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ ಆಯಿತಾ, ನಾನು ಬ್ಲಾಗ್ ಮಾಡ್ತಿರ್ತೀನಿ ಆಬ್ವಿಯಸ್ಲಿ. ಫೋನ್ ಇರಲ್ಲ ನನ್ನ ಕೈಯಲ್ಲಿ ಅಂದ್ಕೊಳ್ಳಿ. ಈಗ ಆ ಜಾಗದಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತಾ ಇದೆ, ನಾನು ಅದನ್ನು ಶೂಟ್ ಮಾಡಬೇಕು ಪಟ್ ಅಂತ. ಹಿಂಗೆ ರೆಕಾರ್ಡ್ ಮಾಡ್ತೀನಿ, ಶೂಟ್ ಆಗುತ್ತೆ ಮತ್ತೆ ಆಫ್. ಲವಿಂಗ್ ಇಟ್. ಬನ್ನಿ ಈಗ ಇಲ್ಲಿಂದನೇ ರೆಕಾರ್ಡ್ ಮಾಡ್ಕೊಂಡು ಹೋಗೋಣ ನಮ್ಮ ಬಾಯ್ಸ್ ರಿಯಾಕ್ಷನ್ನ. ಸ್ವಲ್ಪ ಬೇಗ ಹೊರಡಬೇಕು, ಬಿಕಾಸ್ ಇದು 1 ಮಿನಿಟ್ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡೋದು. ಹಲೋ ಮಿಸ್ಟರ್, ಹಾಯ್, ನೀವು ನನ್ನ ಗ್ಲಾಸಲ್ಲಿ ಬರ್ತಾ ಇದ್ದೀರಾ ನೀವು ಮಿಸ್ಟರ್? ಲೇ ಪಬ್ಜಿ ಬಿಟ್ಟು ಗ್ಲಾಸ್ ನೋಡಲ್ಲೇ, ಪಬ್ಜಿ ಆಡ್ತಾ ನೋಡಿ ಗೈಸ್. ಹಲೋ ಹಾಯ್ ಹೇಳಿ. ಹಾಯ್, ರೆಕಾರ್ಡ್ ಆಗ್ತಿದ್ಯಾ? ಲೈಟ್ ಬರ್ತಿದ್ಯಾ? ಬರ್ತಾ ಇದೆಯಾ? ಹಂಗಂದ್ರೆ ನೀವು ರೆಕಾರ್ಡ್ ಆಗ್ತಿದ್ದೀರಾ ಅಂತ ಅರ್ಥ, ಆಗ್ತಿದ್ದೀರಾ ಅಂತ ಅರ್ಥ. ಹಾಯ್ ಹೇಳಿ. ಹಾಯ್, ಹೌದಾ? ನಮ್ಮಗೆ ಇಲ್ಲಿ ಗ್ಲಾಸ್ ಹಾಕೊಳಕ್ ಹೇಳೋಣ. ಏನಾದ್ರು ಅರ್ಥ ಆಗ್ತಿದ್ಯಾ ಏನಾಗ್ತಿದೆ ಅಂತ? ಈಗ ಇವ್ರನ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ರಿಯಾಕ್ಷನ್ ನೋಡೋಣ. ಸಂಜಯ್ ನೀ ಹತ್ರ ಬಾ, ಇಲ್ಲಿ ಬಾ, ಮುಂದೆ ಬಾ, ಇಲ್ಬಾ, ಹಂಗೆ ರೀ. ಏನಾದ್ರು ರಿಯಾಕ್ಷನ್ ಕೊಡ್ಬೇಕು ರೆಕಾರ್ಡ್ ಆಗಿ ಸ್ಟಾರ್ಟ್ ಆದಾಗ. ಆಡ್ರಿ, ಹಾಯ್ ಬಾಯ್ ಏನಾರು ಹೇಳ್ರಿ. ಆಯ್ತಾ, ಈಗ ನೋಡ್ತೀರಾ ನಿಮ್ಮ ರಿಯಾಕ್ಷನ್ನ. ಸೊ ಇಂಪೋರ್ಟ್ ಆಗ್ತಿದೆ ಫೈಲು, ರಿಯಾಕ್ಷನ್ ನೋಡಕ್ ರೆಡಿ ಆಗಿರಿ, ಖುಷಿ ಆಗ್ಬಿಡ್ತೀರಾ. ಆಡಿಯೋನು ಬರುತ್ತೆ. ಎಷ್ಟಿರ್ಬೋದು ಪ್ರೈಸು? ಎಷ್ಟಿರ್ಬೋದು ಪ್ರೈಸು? ಪ್ರೈಸ್ ಎಷ್ಟಿರ್ಬೋದು? ನಮ್ಮ ವ್ಲಾಗ್ ನೋಡಿರಲ್ಲ ಪಕ್ಕ, ಎಷ್ಟಿರ್ಬೋದು? ಆಯ್ತು, ಎಷ್ಟಿರ್ಬೋದು? ಎಷ್ಟು? ಸೂಪರ್, ಪರ್ಫೆಕ್ಟ್. ಎಷ್ಟಿರ್ಬೋದು? ನೀನು ನೋಡಿದ್ಯಾ? ಇವನು ನೋಡ್ಬಿಟ್ಟಿದ್ದಾನೆ. ವೈಸ್ ಇದರಲ್ಲಿ ವಾಟ್ಸ್ಆ್ಯಪ್ ಮೆಸೇಜ್ ಬಂದರೂ ಅನೌನ್ಸ್ ಮಾಡುತ್ತೆ, ಕಾಲ್ ಬಂದರೂ ಕಾಲ್ ಇಲ್ಲಿಂದ ಮಾತಾಡ್ಬೋದು. ಈಗ ಸಂಜಯ್ ಕಾಲ್ ಮಾಡ್ತಾನೆ, ನಾವು ಮಾತಾಡ್ಬಿಟ್ಟು ರೆಕಾರ್ಡ್ ಮಾಡೋಣ. ಕಾಲ್ ಮಾಡು. ಈಗ ನೋಡಿ ಸಂಜಯ್ ಕಾಲ್ ಬರ್ತಿದೆ, ಅಮ್ಮ ಮಾತಾಡ್ತಾರೆ. ಒಂದು ನಿಮಿಷ ರಿಸೀವ್ ಮಾಡ್ತೀನಿ, ದೂರ ಬನ್ನಿ, ದೂರ ಬನ್ನಿ. ಹಾಂ ಮಾತಾಡಿ. ಹಿಂಗ್ ಮೆಂಟ್ಲ ತರ ರೋಡ್ ರೋಡ್ ಅಲ್ಲಿ ಮಾತಾಡ್ಕೊಂಡಿದ್ರೆ ಕೇಳಿಸ್ತಾ ಇದೆಯಾ? ಗ್ಲಾಸ್ ಎಲ್ಲ ಕೇಳಿಸ್ತಾ ಇದೆಯಾ? ಹೌದಾ, ಕಟ್ ಆಯ್ತು. ಈ ಕ್ಯಾಮ್ರಾಲಿ ನಮ್ಮ ಸ್ಯಾಮ್ಸಂಗ್ ಮಾಡೋ ಟೂರ್ ಮಾಡೋಣ ಬನ್ನಿ. ಸೊ ಇಲ್ಲಿ ವಾಷಿಂಗ್ ಕ್ಲೀನಿಂಗ್ ನಡೀತಾ ಇದೆ. ಬಬ್ಲು ಬಾಯ್ ಹಾಯ್, ಜಯಂತ್ ಬಾಯ್ ಹಾಯ್. ಅಪ್ಪು ಪತಾ ರೆಕಾರ್ಡ್ ಹೋರೇ, ರೆಕಾರ್ಡ್ ಕಿದರ್ ಹೋರೇ, ಪತಾ ಪತಾ. ಸೂಪರ್, ಅದಕ್ಕಿಂತ ಸ್ವಲ್ಪ ಹೆವಿ ಇದೆ, ಬಟ್ ಸ್ಪೀಕರ್ ಎಲ್ಲ ಇರುತ್ತಲ್ಲ ಒಳಗೆ, ಸೊ ಸ್ವಲ್ಪ ಹೆವಿ ಇರಲೇಬೇಕು. ಬಟ್ ಹುಷಾರಾಗಿಡ್ಬೇಕು ಗೈಸ್, ಒಂಚೂರು ಮಿಸ್ ಸ್ಲಿಪ್ ಆಯಿತು ಅಂದರೆ ಮುಗಿತತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌದಾ, ಸೂಪರ್ ಸೂಪರ್. ತೋಳಿ, ನೀವೇ ಫಸ್ಟ್ ಸಬ್ಸ್ಕ್ರೈಬರ್ ರೆಕಾರ್ಡ್ ಆಗ್ತಿರೋದು, ಸೆಕೆಂಡ್ ಸಬ್ಸ್ಕ್ರೈಬರ್. ಹಾಯ್ ತೋಳಿ, ಥರ್ಡ್. ಹಾಂ ತೋಳ ಗೈಸ್, ನೋಡಿ ನಮ್ಮ ಫಸ್ಟ್ ಸಬ್ಸ್ಕ್ರೈಬರು. ಹೌದಾ, ಓಕೆನಾ? ಡನ್. ಹಾಂ ನಾಳೆ ಬರುತ್ತೆ, ನಾಳೆ ಯೂಟ್ಯೂಬಲ್ಲಿ ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಬಾಯ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಫೇಸಿಗೆ ಚೆನ್ನಾಗಿ ಕಾಣ್ತಿದ್ಯಾ? ಪಕ್ಕನಾ? ಪಕ್ಕ ಇನ್ಮೇಲೆ ಕದ್ದು ಮುಚ್ಚಿ ರೆಕಾರ್ಡ್ ಮಾಡ್ತೀನಿ ನಿಮಗೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಇದ್ರಲ್ಲಿ ಫ್ಲ್ಯಾಶ್ ಆನ್ ಆಗುತ್ತೆ, ಅದೊಂದೇ ಪ್ರಾಬ್ಲಮ್ಮು. ಅದನ್ನು ನಾವು ಒಂದು ಬ್ಲ್ಯಾಕ್ ಟೇಪ್ ಹಾಕಿ ಕವರ್ ಮಾಡಿಬಿಟ್ರೆ ಫ್ಲ್ಯಾಶು ಕಾಣಲ್ಲ. ನೋಡೋಣ ಮುಂದೆ ಯಾವ ಥರ ಯೂಸ್ ಮಾಡೋಣ.
ಓ ನೀವು ಬರ್ತೀರಾ ನಾಳೆ ಬ್ಲಾಗಲ್ಲಿ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ ಎಕ್ಸಾಂಪಲ್ಲು. ಈಗ ಸಂಜಯ್ ಎಲ್ಲಿ ನಿಂತಿದ್ದಾನೆ ಆಯ್ತಾ, ನಾನು ನಿಂತಿದ್ದೀನಿ. ಸಂಜಯ್ ಈಗ ಬಿದೋಗ್ತಾ ಇದ್ದಾನೆ, ನನಗೆ ಗೊತ್ತಾಗ್ತಿದೆ ಅವ್ನು ಬಿದೋಗ್ತಾನೆ ಅಂತ. ನಾನೇನು ಮಾಡ್ತೀನಿ, ವಿಡಿಯೋ ಮಾಡಬೇಕು. ಹೆಂಗೆ ಮಾಡೋದು? ಹಿಂಗೆ ಚಾ ರಪಕ್ಕಂತ ವಿಡಿಯೋ ಮಾಡ್ತೀನಿ, ದಬ್ಬಕ್ಕಂತ ಬಿದೋಗ್ಬಿಡು ಆಯ್ತಾ. ಇರುತ್ತೀ ಓ ಸಂಜಯ್ ಸಂಜಯ್ ಇರೋ ಇರೋ ಇನ್ನೂ ಇಲ್ಲ, ಆನ್ ಮಾಡಿಲ್ಲ ಇರೋ, ಆನ್ ಮಾಡಿಲ್ಲ ಇರೋ. ರೆಡಿನಾ? 3, 2, 1. ಓ ಬಿದೋದಾ? ಬಿದೋಗ್ಬಿಟ್ಟ. ಈಗ ನಾನು ಟಕ್ಕಂತ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಅಬ್ಬಿ ಆಪ್ ರೆಕಾರ್ಡ್ ಅವ್ರಿ, ಹಾಯ್ ಬೋಲೋ, ಹಾಯ್ ಬೋಲೋ ಜೋರ್ಸೆ, ಹಾಯ್ ಬೋಲೋ, ಹಾಯ್ ಹಾಯ್ ಬೋಲ್ಬೇ, ಹಾಯ್ ಅಬ್ಬಿ, ಹಾಯ್ ಬೋಲೋ, ಹಾಯ್ ಅಬ್ಬಿ. ಆಪ್ಕೊ ದಿಕ್ಕಾತ ಅವ್ರು ಬ್ಯಾಂಗ್ಳೂರ್ 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 ರಿಯಾಕ್ಷನ್ಸ್ ನೋಡೋಣ. ಬೇಕಾ ಗೈಸ್? ಅದ್ರ ಮೇಜರ್ ಇಶ್ಯೂ ಏನು ಅಂದರೆ, ಬೈ ಬೈ ಬೈ, ಚಾರ್ಜ್ ಇರೋಲ್ಲ ಇದು ಜಾಸ್ತಿ ಹೊತ್ತು. ಎಷ್ಟೊತ್ತಿರುತ್ತೆ ಅಂತ ನಾನು ನಿಮ್ಗೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಬಟ್ ಇದನ್ನು ಚಾರ್ಜ್ ಮಾಡೋಕ್ಕೆ ಒಂದು ಕೇಸ್ ಇರುತ್ತೆ. ಈ ಕೇಸಲ್ಲಿ ನಾವು ಚಾರ್ಜ್ ಮಾಡ್ಕೋಬೋದು. ಹಿಂಗೆ ತಗ್ಗಿ, ಅದು ಲೆದರ್ ಮುಟ್ನೋಡು, ಹೆಂಗಿದೆ ಹೆಂಗಿದೆ ಲೆದರು, ಅದ್ರಲ್ಲಿ ಚಾರ್ಜ್ ಆಗುತ್ತೆ. ಇಲ್ಲಿ ಈಗ ಇದನ್ನು ಈಗ ಇದನ್ನು ತೆಗೆದುಬಿಟ್ಟು ಅದ್ರೊಳಗೆ ಹಾಕ್ಬಿಡೋಣ, ಸಾಕು. ರಾಂಗ್ ಹಾಕೊಂಡ ಬಿಡುತ್ತೆ. ಓಕೆ ಫ್ಯಾಮ್, ಸೊ ನನ್ನ ಮನೆಗೆ ಬಂದು ಮಲ್ಕೊಂಬಿಟ್ಟೆ. ಆ್ಯಂಡ್ ಈಗ ವ್ಲಾಗ್ನ ಎಂಡ್ ಮಾಡುವ ಸಮಯ. ಓ ನನಗಂತೂ ಇದು ಸಖತ್ ಖುಷಿ ಆಗ್ತಾ ಇದೆ, ನಾನು ಆಗಲೇ ಹೇಳ್ದಂಗೆ. ಸೊ ವ್ಲಾಗ್ನ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಗ್ಲಾಸಸ್ ಬಗ್ಗೆ ನಿಮಗೇನು ಅನಿಸುತ್ತೆ? ಓಕೆ ಬ್ರೋ ಸಖತ್ತು, ಇಷ್ಟ ಆಯಿತು, ತೊಗೊಂಡಿದ್ದು ಪ್ರಾಡಕ್ಟ್ ನೀವು ಅಂತೀರಾ? ಇಲ್ಲ ಅಂದರೆ ಬ್ರೋ ಚೆನ್ನಾಗಿಲ್ಲ, ಕೊಟ್ಬಿಡಿ ವಾಪಸ್, ರಿಟರ್ನ್ ಮಾಡಿ ಅಂತೀರಾ? ಇಲ್ಲ ಬ್ರೋ ಏನು ಹೇಳ್ತೀರಾ, ನಿಮ್ಗೇನು ಅನಿಸ್ತು? ರೇಟ್ ಮಾಡಿ 10 out of 10, ನಿಮ್ಗೇನು ಅನಿಸುತ್ತೆ, ಚೆನ್ನಾಗಿದೆ ಅಂತ, ಇಷ್ಟ ಆಯ್ತಾ ನಿಮಗೆ ಅಂತ. ಸೊ ಇದು ಎಲ್ರಿಗೆ ಯೂಸ್ ಆಗಲ್ಲ, ಕ್ರಿಯೇಟರ್ಸ್ ಯೂಸ್ ಆಗುತ್ತೆ. ಹೂಸ್ ಇನ್ ಟು ವಿಡಿಯೋಸ್, ವಿಡಿಯೋ ಮಾಡಬೇಕು ಸಡನ್ ಆಗಿ ಅನ್ನೋರ್ಗೆ ಯೂಸ್ ಆಗುತ್ತೆ. ಸೊ ಅದಕ್ಕೆ ತರಿಸಿರೋದು. ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಆ್ಯಂಡ್ ಕಮೆಂಟ್ ಹಾಕೋದು ಮರಿಬೇಡಿ, ಇನ್ನೊಂದು ಚಾನಲ್ ವಿಡಿಯೋ ಬೇಕು ಅಂದರೆ ಕಮೆಂಟ್.